नमस्कार ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಭಾರತೀಯ ನಗರಗಳ ಅಡ್ಡ ಹೆಸರುಗಳ ಕುರಿತು ಕೆಲವೊಂದು ರಸಪ್ರಶ್ನೆಯನ್ನು ನೋಡೋಣ. ಈ ವಿಡಿಯೋದಲ್ಲಿ ಒಟ್ಟು 15 ಪ್ರಶ್ನೆಗಳನ್ನು ಕೇಳಲಾಗಿದೆ. ನಿಮಗೆ ಸರಿಯಾದ ಉತ್ತರ ತಿಳಿದಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಭಾರತದಲ್ಲಿ ಯಾವ ರಾಜ್ಯವನ್ನು ದಂತಕಥೆಗಳ ನಾಡು ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಜಾರ್ಖಂಡ್, ಆಪ್ಷನ್ ಬಿ उत्तर प्रदेश, ऑप्शन सी गुजरात, ऑप्शन डी मध्य प्रदेश. ಸರಿಯಾದ ಉತ್ತರ ಆಪ್ಷನ್ ಸಿ ಗುಜರಾತ್. ಭಾರತದಲ್ಲಿ ಗುಜರಾತ್ ಅನ್ನು ದಂತಕಥೆಗಳ ನಾಡು ಎಂದು ಕರೆಯಲಾಗುತ್ತದೆ? ಯಾವ ರಾಜ್ಯವನ್ನು ಭಾರತದ ಹೃದಯ ಎಂದು ಕರೆಯಲಾಗುತ್ತದೆ? ऑप्शन ए मध्यप्रदेश, ऑप्शन बी महाराष्ट्र, ऑप्शन सी पंजाब, ऑप्शन डी उत्तर प्रदेश. ಸರಿಯಾದ ಉತ್ತರ ऑप्शन ए मध्यप्रदेश. ಮಧ್ಯಪ್ರದೇಶವನ್ನು ಭಾರತದ ಹೃದಯ ಎಂದು ಕರೆಯಲಾಗುತ್ತದೆ? ಯಾವ ಭಾರತೀಯ ರಾಜ್ಯವನ್ನು ಉದಯಿಸುತ್ತಿರುವ ಸೂರ್ಯನ ಭೂಮಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಪಶ್ಚಿಮ ಬಂಗಾಳ, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಅರುಣಾಚಲ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಡಿ ಅರುಣಾಚಲ ಪ್ರದೇಶ. ಅರುಣಾಚಲ ಪ್ರದೇಶವನ್ನು ಉದಯಿಸುತ್ತಿರುವ ಸೂರ್ಯನ ಭೂಮಿ ಎಂದು ಕರೆಯಲಾಗುತ್ತದೆ? ಯಾವ ಭಾರತೀಯ ರಾಜ್ಯವನ್ನು ಮೋಡಗಳ ವಾಸಸ್ಥಾನ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಪಶ್ಚಿಮ ಬಂಗಾಳ, ಆಪ್ಷನ್ ಬಿ ಮೇಘಾಲಯ, ಆಪ್ಷನ್ ಸಿ ಸಿಕ್ಕಿಂ, ಆಪ್ಷನ್ ಡಿ ಅಸ್ಸಾಂ. ಸರಿಯಾದ ಉತ್ತರ ಆಪ್ಷನ್ ಬಿ ಮೇಘಾಲಯ. ಮೇಘಾಲಯವನ್ನು ಮೋಡಗಳ ವಾಸಸ್ಥಾನ ಎಂದು ಕರೆಯಲಾಗುತ್ತದೆ? ಯಾವ ಭಾರತೀಯ ರಾಜ್ಯವನ್ನು ಭಾರತದ ಕಣಜ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಪಶ್ಚಿಮ ಬಂಗಾಳ, ಆಪ್ಷನ್ ಬಿ ಮೇಘಾಲಯ, ಆಪ್ಷನ್ ಸಿ ಸಿಕ್ಕಿಂ, ಆಪ್ಷನ್ ಡಿ ಪಂಜಾಬ್. ಸರಿಯಾದ ಉತ್ತರ ಆಪ್ಷನ್ ಡಿ ಪಂಜಾಬ್. ಭಾರತದ ಕಣಜ ಎಂದು ಕರೆಯಲ್ಪಡುವ ರಾಜ್ಯ ಪಂಜಾಬ್. ಯಾವ ಭಾರತೀಯ ನಗರವನ್ನು ದೇವರ ಸ್ವಂತ ದೇಶ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಗೋವಾ, ಆಪ್ಷನ್ ಬಿ ಹಿಮಾಚಲ ಪ್ರದೇಶ, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ಮೇಘಾಲಯ. ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ. ದೇವರ ಸ್ವಂತ ದೇಶ ಎಂದು ಕರೆಯಲ್ಪಡುವ ಭಾರತೀಯ ನಗರ ಕೇರಳ. ಯಾವ ರಾಜ್ಯವನ್ನು ಭಾರತದ ರತ್ನ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಮಣಿಪುರ, ಆಪ್ಷನ್ ಬಿ ಮೇಘಾಲಯ, ಆಪ್ಷನ್ ಸಿ ನಾಗಾಲ್ಯಾಂಡ್, ಆಪ್ಷನ್ ಡಿ ತ್ರಿಪುರ. ಸರಿಯಾದ ಉತ್ತರ ಆಪ್ಷನ್ ಎ ಮಣಿಪುರ. ಭಾರತದ ರತ್ನ ಎಂದು ಕರೆಯಲ್ಪಡುವ ರಾಜ್ಯ ಮಣಿಪುರ. ಭಾರತದಲ್ಲಿ ಯಾವ ಸ್ಥಳವನ್ನು ಅಕ್ಷರಗಳ ನಗರ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಕೋಜಿಕೋಡ, ಆಪ್ಷನ್ ಬಿ ಲಕ್ನೌ, ಆಪ್ಷನ್ ಸಿ ಕೊಟ್ಟಾಯಂ, ಆಪ್ಷನ್ ಡಿ ಕೋಲ್ಕತ್ತಾ. ಸರಿಯಾದ ಉತ್ತರ ಆಪ್ಷನ್ ಸಿ ಕೊಟ್ಟಾಯಂ. ಭಾರತದಲ್ಲಿ ಅಕ್ಷರಗಳ ನಗರ ಎಂದು ಕರೆಯಲ್ಪಡುವ ಸ್ಥಳ ಕೊಟ್ಟಾಯಂ. ಭಾರತದಲ್ಲಿ ಯಾವ ನಗರವನ್ನು ಐದು ನದಿಗಳ ನಾಡು ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಛತ್ತೀಸ್ಗಢ, ಆಪ್ಷನ್ ಬಿ ಪಂಜಾಬ್, ಆಪ್ಷನ್ ಸಿ ಒಡಿಶಾ, ಆಪ್ಷನ್ ಡಿ ಗುಜರಾತ್. ಸರಿಯಾದ ಉತ್ತರ ಆಪ್ಷನ್ ಬಿ ಪಂಜಾಬ್. ಭಾರತದಲ್ಲಿ
ಐದು ನದಿಗಳ ನಾಡು ಎಂದು ಕರೆಯಲ್ಪಡುವ ನಗರ ಪಂಜಾಬ್. ಯಾವ ನಗರವನ್ನು ಭಾರತದ ಉದ್ಯಾನ ನಗರ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಚೆನ್ನೈ, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಹೈದರಾಬಾದ್, ಆಪ್ಷನ್ ಡಿ ಮುಂಬೈ. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಗಳೂರು. ಭಾರತದ ಉದ್ಯಾನ ನಗರ ಎಂದು ಕರೆಯಲ್ಪಡುವ ನಗರ ಬೆಂಗಳೂರು. ಯಾವ ಭಾರತೀಯ ರಾಜ್ಯವನ್ನು ಸೇಬು ರಾಜ್ಯ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಬಿಹಾರ್, ಆಪ್ಷನ್ ಬಿ ಉತ್ತರ ಪ್ರದೇಶ, ಆಪ್ಷನ್ ಸಿ ಉತ್ತರಾಖಂಡ, ಆಪ್ಷನ್ ಡಿ ಹಿಮಾಚಲ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಡಿ ಹಿಮಾಚಲ ಪ್ರದೇಶ. ಸೇಬು ರಾಜ್ಯ ಎಂದು ಕರೆಯಲ್ಪಡುವ ಭಾರತೀಯ ರಾಜ್ಯ ಹಿಮಾಚಲ ಪ್ರದೇಶ. ಯಾವ ನಗರವನ್ನು ಭಾರತದ ಮಸಾಲೆ ಉದ್ಯಾನ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ಗೋವಾ. ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ. ಭಾರತದ ಮಸಾಲೆ ಉದ್ಯಾನ ಎಂದು ಕರೆಯಲ್ಪಡುವ ನಗರ ಕೇರಳ. ಯಾವ ನಗರವನ್ನು ಸಸ್ಯಶಾಸ್ತ್ರಜ್ಞರ ಸ್ವರ್ಗ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಅರುಣಾಚಲ ಪ್ರದೇಶ, ಆಪ್ಷನ್ ಬಿ ಪಂಜಾಬ್, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಎ ಅರುಣಾಚಲ ಪ್ರದೇಶ. ಸಸ್ಯಶಾಸ್ತ್ರಜ್ಞರ ಸ್ವರ್ಗ ಎಂದು ಕರೆಯಲ್ಪಡುವ ನಗರ ಅರುಣಾಚಲ ಪ್ರದೇಶ. ಭಾರತದಲ್ಲಿ ಯಾವ ನಗರವನ್ನು ಪಿಂಕ್ ಸಿಟಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಜೈಪುರ, ಆಪ್ಷನ್ ಬಿ ಜೋಧ್ಪುರ, ಆಪ್ಷನ್ ಸಿ ಉದಯಪುರ, ಆಪ್ಷನ್ ಡಿ ನಾಗ್ಪುರ. ಸರಿಯಾದ ಉತ್ತರ ಆಪ್ಷನ್ ಎ ಜೈಪುರ. ಪಿಂಕ್ ಸಿಟಿ ಎಂದು ಕರೆಯಲ್ಪಡುವ ನಗರ ಜೈಪುರ. ಯಾವ ಭಾರತೀಯ ನಗರವನ್ನು ಸ್ಯಾಂಡಲ್ವುಡ್ ಸಿಟಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಮಂಡ್ಯ, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಬೆಳಗಾವಿ, ಆಪ್ಷನ್ ಡಿ ಮೈಸೂರು. ಸರಿಯಾದ ಉತ್ತರ ಆಪ್ಷನ್ ಡಿ ಮೈಸೂರು. ಸ್ಯಾಂಡಲ್ವುಡ್ ಸಿಟಿ ಎಂದು ಕರೆಯಲ್ಪಡುವ ಭಾರತೀಯ ನಗರ ಮೈಸೂರು. ಇದೇ ತರಹದ ವಿಡಿಯೋಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.